ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಆನಂದ ಸ್ಫುರಣ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮದರ್ಶನ ಅಂಗವಾಗಿ ಈ ದಿನ ಆತ್ಮ ವಿಚಾರ ಮಾಡೋಣ. ನಾನು ಯಾರು ಅಂತ ವಿಚಾರ ಮಾಡೋಣ. ಅಹಂಕಾರ ನಾನಲ್ಲ ಈ ವಿಚಾರ ಮಾಡೋಣ. ಈ ಚಿತ್ರ ನೋಡ್ತಾ ಇದ್ದೀರಾ, ಈಗೋ ಅಂದ್ರೆ ಅಹಂಕಾರ, ಒಬ್ಬ ಅದನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಭಾರ ಇದೆ ಜೀವನ ಮಾಪೂರ್ತಿ, ನಮ್ಮ ಕೆಲಸ ಅದೇ ಅಹಂಕಾರ ಹಿಡ್ಕೊಂಡು ಹೇಳ್ಕೊಂಡು ಹೋಗೋದೇ ಕೆಲಸ. ಈ ಅಹಂಕಾರ ಹೇಳ್ಕೊಂಡು ಹೋಗ್ತಾ ಇರೋ ನಾನು ಯಾರು ಅಂತ ವಿಚಾರ ಮಾಡಿದ. ರಮಣ ಮಹರ್ಷಿ ಹೇಳ್ತಾರೆ, ಆತ್ಮ ಮಾತ್ರ ಸತ್ಯ ಕಣಪ್ಪ. ಆತ್ಮ ಮಾತ್ರ ಸತ್ಯ ಆಯ್ತಾ, ಅಹಂಕಾರ ಅಂದ್ರೆ ಮಿಥ್ಯ, ಅದಿಲ್ಲ, ಅದು ಇದ್ದ ಹಾಗೆ ಕಾಣ್ತದೆ. ಅಹಂಕಾರ ಇರುದ್ಲೇ ಪ್ರಪಂಚ ಇದ್ದ ಹಾಗೆ ಕಾಣ್ತದೆ, ಬೇರೆ ಎಲ್ಲ ಇದ್ದ ಹಾಗೆ ಕಾಣ್ತದೆ. ಆ ಅಹಂಕಾರ ಏನಿದೆ ಅಂತ ಹುಡುಕು, ಅದು ಇಲ್ವೇ ಇಲ್ಲ, ಪ್ರಪಂಚವೂ ಇಲ್ಲ. ನಾನು ಯಾರು ಅಂತ ವಿಚಾರ ಮಾಡು ಅಂತ ಹೇಳ್ತಿದ್ದಾರೆ. ಈ ಅಹಂಕಾರ ಅಥವಾ ಜೀವಾತ್ಮ ಇದರ ಬಗ್ಗೆ ಯೋಚನೆ ಮಾಡಬೇಕು. ಇಂಗ್ಲಿಷ್ ನನ್ನ ಈಗೋ ಸೆಲ್ಫ್ ಅಂತ ಹೇಳ್ತೇನೆ, ನನ್ನ ಸ್ವರೂಪವನ್ನು ಗಾಡ್ ಸೆಲ್ಫ್ ಅಥವಾ ಪರಮಾತ್ಮ ಅಂತ ಹೇಳ್ತೇನೆ. ನಾನು ಅಂತ ನಾನು ಏನು ವಿಚಾರ ಮಾಡ್ತೇನೆ ತಿಳ್ಕೊಂಡಿದ್ದೇನೆ, ಅದು ಈಗೋ ಸೆಲ್ಫ್. ನನ್ನ ಬಗ್ಗೆ ನನಗೆ ಏನು ಕಲ್ಪನೆ ಇದೆ, ಅದು ಅಹಂಕಾರ. ನಿಜವಾದ ನಾನು ಯಾರು, ಅದು ನನ್ನ ಸ್ವರೂಪ. ನನ್ನ ಬಗ್ಗೆ ನನ್ನ ಕಲ್ಪನೆ ಇದೆಯಲ್ಲ, ಅದಕ್ಕೆ ಅಹಂಕಾರ. ನಿಜವಾದ ನನ್ನ ಸ್ವರೂಪ ಸಚ್ಚಿದಾನಂದ ಸ್ವರೂಪ, ಆತ್ಮಸ್ವರೂಪ, ಅದು ನನ್ನ ನಿಜವಾದ ರೂಪ. ನಾನು ಏನು ಅಂತ ನಾನು ತಿಳ್ಕೊಂಡಿದ್ದೇನೆ ಮತ್ತು ನಾನು ನಿಜವಾದ ನಾನು, ಅದ್ರ ಬಗ್ಗೆ ವ್ಯತ್ಯಾಸ ಇದೆ. ನಾನು ಏನಂತ ತಿಳ್ಕೊಂಡಿದ್ದೇನೆ ಅದು ಈಗೋ ಸೆಲ್ಫ್ ಅಹಂಕಾರ, ಅದು ಕ್ಷಣಿಕ, ಅದು ಮಿಥ್ಯ. ನಿಜವಾದ ನಾನು ಸತ್ಯ. ಆ ಈಗೋ ಸೆಲ್ಫಿಗೆ ಮೀ ಅಂತ ಹೇಳ್ತೀನಿ ಇಂಗ್ಲೀಷ್ನಲ್ಲಿ, ಅಹಂಕಾರ ಅಂತ ಹೇಳ್ತೀನಿ, ಜೀವಾತ್ಮ ಅಂತ ಹೇಳ್ತೀನಿ. ದೇಹ ನಾನು, ಮನಸ್ಸು ನಾನು, ಬುದ್ಧಿ, ದೇಹ ನಾನು, ಮನಸ್ಸು ನಾನು ಅಂತ ಹೇಳ್ತಾ ಇದ್ದು ಅಹಂಕಾರ. ದೇಹದೊಡಿಗೆ ನನ್ನ ಜೋಡಿಸ್ಕೊಳ್ತೇನೆ. ನಿಜವಾದ ನಾನು ಯಾರು, ಆತ್ಮ. ಆ ಆತ್ಮವನ್ನು ದೇಹದೊಡಿಗೆ ಜೋಡಿಸ್ತೀನಿ, ಅದಕ್ಕೆ ಅಹಂಕಾರ ಅಂತ. ದೇಹಕ್ಕೆ ಏನಾದ್ರೆ ದುಃಖ ಆಗ್ತದೆ, ಮನಸ್ಸಿಗೆ ಏನಾದ್ರೂ ಆದರೆ ದುಃಖ ಆಗುತ್ತೆ. ಅದನ್ನು ಇನ್ನೂ ಪುನಃ ವಿಸ್ತಾರ ಮಾಡಿ, ನನ್ನ ಉದ್ಯೋಗ, ನನ್ನ ಸಂಬಂಧ ಮತ್ತು ನನ್ನ ಸಂಪತ್ತು, ಇದು ನಾನು ಅಂತ ಹೇಳ್ತೇನೆ. ನೋಡಿ, ನನ್ನದು ನಾನು ಮತ್ತು ನನ್ನದು, ಇದು ವ್ಯತ್ಯಾಸ ಇದೆ. ನನ್ನ ಆಸ್ತಿ ಪಾಸ್ತಿ ಮತ್ತು ನಾನು ಆಸ್ತಿ ಪಾಸ್ತಿ ವ್ಯತ್ಯಾಸ ಆಗುತ್ತೆ. ನಾನು ಶ್ರೀಮಂತ ಅಂದ್ಕೊಳ್ಳಿ, ನಾನೇನಾಗ್ತೇನೆ, ಆಸ್ತಿ ಪಾಸ್ತಿ ನಾನಾಗ್ಬಿಡ್ತೇನೆ. ನನ್ನದು ಮತ್ತು ನಾನು, ಇದು ವ್ಯತ್ಯಾಸ ಗೊತ್ತಿರಬೇಕು. ನನ್ನ ಸಂಬಂಧಿಕರು ಅಂತ ಹೇಳಿದ ಪರವಾಗಿಲ್ಲ, ನನಗೆ ಸಂಬಂಧಿಕರು ಇದ್ದಾರೆ ಅಂತ ಆಯ್ತು, ಆದ್ರೆ ನಾನೇ ಗಂಡ, ನಾನೇ ಹೆಂಡತಿ ಆದಾಗ ನಾನೇ ಅದಾಗ್ಬಿಡ್ತೇನೆ. ನನ್ನ ಉದ್ಯೋಗ, ನನಗೆ ಉದ್ಯೋಗ ಇದೆ ಅಂತ ಗೊತ್ತು, ಸರಿ, ಬಟ್ ನಾನೇ ಉದ್ಯೋಗ ಆಗ್ಬಿಟ್ರೆ ಕಷ್ಟ. ನಾನು ಇಂಜಿನಿಯರ್, ನಾನು ಡಾಕ್ಟರ್ ಆಗ್ಬಿಟ್ರೆ ಕಷ್ಟ, ಯಾಕಂದ್ರೆ ಅಲ್ಲಿ ಏನಾದರೂ ಆದರೆ ನನಗೆ ಪರಿಣಾಮ ಬೀರುತ್ತೆ. ನಿಜವಾದ ನಾನು ಯಾರು ಅಂತ ಹುಡುಕ್ಬೇಕು. ನಿಜವಾದ ನಾನು ನನಗೆ ಶಾಂತಿ ಕೊಡ್ತೀನಿ. ನಿಜವಾದ ನಾನು ಯಾರು ಅಂತ ಕಂಡ್ರೆ ಶಾಂತಿ. ಬ್ರಹ್ಮಾತ್ಮ, ಆತ್ಮಸ್ವರೂಪಿ ನಾನು, ಬ್ರಹ್ಮಸ್ವರೂಪಿ ನಾನು, ಅದು ನಿಜವಾದ ನಾನು. ಅಲ್ಲೇ ನನಗೆ ಮನಸ್ಸಿಗೆ ಶಾಂತಿ ಆಗೋದು. ಆದರೆ ನಿಜವಲ್ಲದ ನಾನು, ನಿತ್ಯವಾದ ನಾನು, ನಾನಂತ ಏನು ತಿಳ್ಕೊಂಡಿದ್ದೇನೆ, ನಾನಂತ ಏನು ಪ್ರತಿಬಿಂಬ ಇದೆ ನನ್ನ ತಲೆಯಲ್ಲಿ, ಏನು ಕಲ್ಪನೆ ಇದೆ ನನ್ನ ತಲೆಯಲ್ಲಿ, ಅಹಂಕಾರ ಮತ್ತು ಮಮಕಾರ ಯಾವಾಗಲೂ ಅಲ್ಲಿ ತೃಪ್ತಿ ಇಲ್ಲ, ಯಾವಾಗಲೂ ದುಃಖಕ್ಕೆ ಕಾರಣ. ಒಂದಲ್ಲ ಒಂದಲ್ಲ ಆಸೆ, ಒಂದಲ್ಲ ಒಂದು ಬೇಕು, ಬೇಡಗಳು. ನಾನು ನಾನಲ್ಲಪ್ಪ, ನಾನಂತ ನಾನು ಏನು ತಿಳ್ಕೊಂಡಿದ್ದೆ ನಾನಲ್ವೇ ಅಲ್ಲ. ನಿಜವಾದ ನಾನು ಯಾರು, ಬ್ರಹ್ಮಾತ್ಮ. ಇನ್ನು ನಮಗೆ ದುಃಖಕ್ಕೆ ಕಾರಣ ಏನು, ಈ ಕೋತಿಯ ಕೆಲಸ ಆಯಿತು. ಕೋತಿ ಹಿಡಿಯೋನು ಏನು ಮಾಡ್ತಾನೆ, ಒಂದು ಮಡಕೆಯೊಳಗೆ ಒಂದು ಬಾಳೆಹಣ್ಣು ಹಿಡಿತಾರೆ. ಆ ಕೋತಿ ಬಂದು ಬಾಳೆಹಣ್ಣು ಹಿಡಿತದೆ, ಬಾಳೆಹಣ್ಣು ಕೈ ತೆಗಲಿಕ್ಕೆ ಬರಲ್ಲ, ಸಿಕ್ಕಾಕೊಂಡ್ಬಿಡ್ತದೆ. ಕೋತಿ ಒಂದು ವಾರ ಉಪವಾಸ ಇರ್ತದೆ, ಅದು ಕೈ ಬಿಡಲ್ಲ.
ಆ ಕೋತಿ ಹಿಡಿಯನ್ನು ಹಿಡ್ಕೊಂಡು ಬಂದು ಅವನಿಗೆ ಕಟ್ಟಿ ತಗೊಂಡು ಹೋಗ್ತಾನೆ. ಇಲ್ಲಿ ಬಾಳೆಹಣ್ಣದು ಅನಾತ್ಮ, ದೇಹ ಮನಸ್ಸು ಬುದ್ಧಿ ಸಂಬಂಧಗಳು ಸಂಪತ್ತು ಮತ್ತೆ ಉದ್ಯೋಗ ಇದು ನಾನು ಅಂತ ಹಿಡ್ಕೊಳ್ತೇನೆ ನಾನು. ನನಗಿದೆ ಅಂತ ಪ್ರಶ್ನೆ ಪರವಾಗಿಲ್ಲ, ನನಗಿದ್ದು ನನಗೆ ನನಗೆ ಇವೆಲ್ಲ ಇದೆ ಅಂತ ಪರವಾಗಿಲ್ಲ, ಇದ್ರ ಪರವಾಗಿಲ್ಲ. ಬಟ್ ನಾನು ಅಂತ ಹಿಡ್ಕೊಂಡ್ಬಿಡ್ತೇನೆ ಅದನ್ನು ಬಿಡುವುದೇ ಇಲ್ಲ, ಅದೇ ದುಃಖಕ್ಕೆ ಕಾರಣ. ನಾಟ್ ಲೆಟಿಂಗ್ ಗೋ ಅನಾತ್ಮ. ಅದು ಎಷ್ಟೇ ತೊಂದರೆ ಮಾಡ್ತಾ ಇದ್ರೆ ಹಿಡ್ಕೊಳ್ತೇನೆ ಗಟ್ಟಿಯಾಗಿ, ಹಿಡ್ಕೊಳ್ಳೋದೊಂದು ಬಿಡದಿರೋದೊಂದು ಎರಡೂ ಸಮಸ್ಯೆ. ಆ ಮಂಗನಿಗೆ ಕೈ ಹೀಗೆ ಬಿಟ್ಟರೆ ಸಾಕು, ಬಿಡುಗಡೆ ಆಗ್ಬಿಡ್ತದೆ. ಬಿಡಲ್ಲ ಅದು ಮಂಗ ಅನ್ನೋದು ನಮ್ಮ ಬುದ್ಧಿ ಮನಸ್ಸು, ಮರ್ಕಟ ಮನಸ್ಸು. ಆ ಬಾಳೆಹಣ್ಣದು ಅನಾತ್ಮಗಳು, ಪಂಚ ಅನಾತ್ಮಗಳು, ಐದು ಅನಾತ್ಮಗಳು. ನಮ್ಮ ಅಹಂಕಾರ ಅನ್ನೋದು ಒಂದು ಬಲೂನ್ ಇದ್ದ ಹಾಗೆ, ಚೆನ್ನಾಗಿ ಗಾಳಿ, ನಾನು ಇದು ನಾನು ಅದು ನಾನು ಅದು ನಂದಿದೆ ಇದು ನಂದು ಅಂತ ನಮ್ಮದು ಬೆಳೀತಾ ಇರ್ತದೆ. ಅಲ್ಲಿ ಸ್ವಲ್ಪ ಯಾವುದಕ್ಕಾದ್ರು ಒಂದು ಸ್ವಲ್ಪ ಇದಾಗ್ಬಿಟ್ರೆ ಒಂದು ಸೂಜಿ ಜೂಜಿದಾಗೆ ಬಲೂನಿಗೆ ಧಮ್ ಅಂತದೆ ಅಹಂಕಾರ. ನಾನು ಭಾಳ ಸುಂದರ ಅಂತ ತಿಳ್ಕೊಂಡ್ರೆ ಯಾರು ಏನ್ರಿ ಅವ್ನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮುಗೀತು, ಹೋಯ್ತು ಧಮ್. ನಾನು ಭಾಳ ಬುದ್ಧಿ ಅಂತ ತಿಳ್ಕೊಂಡ್ರೆ ಬೇರೆಯವ್ರಿಗೆ ಯಾರು ರ್ಯಾಂಕ್ ಬಂದ್ಬಿಟ್ಟು ನಾನು ಹೋಯ್ತು. ಈ ಅಹಂಕಾರ ಒಂದು ಬಲೂನಿದಾಗೆ, ನಿಜವಾದ ನಾನು ಶಾಂತ ಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಯಾವ ತೊಂದರೆ ಇಲ್ಲ. ನಾನು ಯಾರು ಅಂತ ವಿಚಾರ ಮಾಡಬೇಕು. ಒಂದು ರೀತಿಯಲ್ಲಿ ಈ ನಾನು ಅಹಂಕಾರ ನಮ್ಮ ಅದೋ ಪತನಕ್ಕೆ ಕಾರಣ. ಬೀಳ್ತಾ ಹೋಗ್ತಾರೆ ನೋಡಿ ಎಷ್ಟು ಮುಖಗಳು ನಮ್ಮ ಜೀವನದಲ್ಲಿ, ಎಷ್ಟೊಂದು ಮುಖವಾಡಗಳು, ಆ ಮುಖವಾಡಗಳೆಲ್ಲ ಬೀಳ್ತಾ ಹೋಗ್ತವೆ. ಆದರೆ ಯೋಚನೆ ಮಾಡಿಬಿಡಿ, ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ, ಉದ್ಧರೇತ್ ಆತ್ಮಾನಂ ಆತ್ಮಾನಂ. ನಮ್ಮ ಅಹಂಕಾರ ನಮ್ಮ ಅಧಪತನಕ್ಕೆ ಕಾರಣ, ನಮ್ಮ ಉದ್ಧಾರಕ್ಕೂ ಅದೇ ಕಾರಣ. ಯಾವಾಗ ಅಧಪತನಕ್ಕೆ ಕಾರಣ ಆಗುತ್ತದೆ? ಅನಾತ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ಅಧಪತನ ಆಗುತ್ತದೆ. ನಾನು ಆತ್ಮಸ್ವರೂಪ ಎಂದು ಹಿಡ್ಕೊಂಡಾಗ, ನಿಜವಾದ ನನ್ನನ್ನು ಕಂಡುಕೊಳ್ಳಿ ಪ್ರಯತ್ನ ಮಾಡಿದಾಗ ಅದೇ ಉದ್ಧಾರಕ್ಕೆ ಕಾರಣ ಆಗ್ತದೆ. ನಾನು ಯಾರು ಅಂತ ವಿಚಾರ ಮಾಡಬೇಕು. ವೇದಾಂತ ಹೇಳ್ತದೆ, ನೀನು ನಿನ್ನ ಅಹಂಕಾರ ಅಲ್ಲ ಕಣಪ್ಪ, ನೀನು ಶುದ್ಧ ಚೈತನ್ಯ, ಬ್ರಹ್ಮಸ್ವರೂಪಿ, ಬ್ರಹ್ಮಾತ್ಮನ್. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಜ್ಜನಾನಂದಾತ್ಮ ಶಿವನಾನ್ನಾನೇ, ಶಿವೋಹಂ ಶಿವೋಹಂ. ನಾನು ಪೂರ್ಣತ್ವವನ್ನು ಪಡೆದಿದ್ದೇನೆ, ಸಚ್ಚಿದಾನಂದ ಸ್ವರೂಪಿ. ಪೂರ್ಣಮದಹಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಈ ಪರಿಮಿತ ಅಹಂಕಾರ ಅಲ್ಲ, ಪರಿಮಿತ ದೇಹ ಅಲ್ಲ, ಪರಿಮಿತ ಮನಸ್ಸಲ್ಲ, ಪರಿಮಿತ ಬುದ್ಧಿ ಅಲ್ಲ, ಯಾವ ಸಂಬಂಧಗಳು ನಾನಲ್ಲ. ನಿಜವಾದ ನಾನು ಭಗವತ್ ಸ್ವರೂಪ, ಬ್ರಹ್ಮಾತ್ಮನ್, ಸಚ್ಚಿದಾನಂದ ಸ್ವರೂಪ. ಆತ್ಮ ಜ್ಯೋತಿ ಸತ್ಸಂಗ 25 ವರ್ಷಗಳಿಂದ ಸತತವಾಗಿ ಆತ್ಮಜ್ಞಾನ ಮತ್ತು ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಿದೆ. ಹಲವಾರು ಆತ್ಮಜ್ಯೋತಿಗಳು ಸ್ವಯಂ ಪ್ರೇರಿತರಾಗಿ ನಿಸ್ವಾರ್ಥ ಭಾವನೆಯಿಂದ ಆತ್ಮಜ್ಞಾನ, ಜ್ಞಾನಯಜ್ಞ ಮತ್ತು ಆ ಜ್ಞಾನಯಜ್ಞ ಮೂಲಕ ಶಾಂತಿ ಪ್ರೇಮವನ್ನು ಹರಡ್ತಾ ಇದ್ದಾರೆ. ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಈ ದೃಢ ಸಂಕಲ್ಪದಿಂದ. ತಮ್ಮೆಲ್ಲರಿಗೂ ಲೈಟಸ್ ಫೌಂಡೇಶನ್ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡಿ. ನಮಸ್ತೆ.